ಆತ್ಮೀಯರೇ ನಮಸ್ಕಾರ, ನಾನು ನಿಮ್ಮ ಸ್ನೇಹ ಗುರು ಬಿ ಹರೀಶ್. ಆತ್ಮೀಯರೇ, ನೀವೇನಾದರೂ ನಮ್ಮ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ, ಇವತ್ತಿನ ವಿಶೇಷ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಇವತ್ತಿನ ವಿಶೇಷ ವಿಷಯ, ಭಾರತ ಅಂತ ಬಳಕೆ ಮಾಡ್ತೀರಾ? ಓಕೆ. ಬದಲಾಯಿಸ್ತೀವಿ ಅಂತ ಬಿಲ್ಡಪ್ ಬಿಡ್ತೀರಾ? ಯಾಕೆ? ಆತ್ಮೀಯರೇ, ಈ ದೇಶದ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಸುದ್ದಿ ಮಾಧ್ಯಮಗಳಲ್ಲಿ ಒಂದು ವಿಷಯದ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ. ಅದೇನಪ್ಪ ಅಂತಂದ್ರೆ ಭಾರತ ಮತ್ತು ಇಂಡಿಯಾ ಅಂತ. ಅಂದ್ರೆ ಕೇಂದ್ರ ಸರ್ಕಾರವು ಈ ದೇಶದ ಹೆಸರಾದ ಇಂಡಿಯಾವನ್ನ ಭಾರತ ಅಂತ ಬದಲಾಯಿಸಲು ಮುಂದಾಗಿದೆಯಂತೆ. ಅಂದ್ರೆ ಈ ದೇಶಕ್ಕೆ ಇಂಡಿಯಾ ಬದಲಾಗಿ ಭಾರತ ಅಂತೇಳಿ ಮರುನಾಮಕರಣ ಮಾಡಲು ಹೊರಟಿದೆಯಂತೆ. ಈಗಂತ ಬಿಸಿ ಬಿಸಿ ಚರ್ಚೆಗಳು ಸುದ್ದಿ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದ್ದಾವೆ. ಅದೇ ರೀತಿ ಅಂದ ಭಕ್ತರು ಕೂಡ ಈ ವಿಷಯವನ್ನ ಮುಂದಿಟ್ಟುಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ಬೊಬ್ಬೆ ಹೊಡಿತಾ ಇದ್ದಾರೆ, ಡಂಗುರ ಸಾರ್ತಾ ಇದ್ದಾರೆ, ಬಿಲ್ಡಪ್ ಅನ್ನ ಬಿಡ್ತಾ ಇದ್ದಾರೆ. ಒಂದ್ ವೇಳೆ ಕೇಂದ್ರ ಸರ್ಕಾರ ಇಂಥ ಒಂದು ಆಲೋಚನೆಗೆ ಮುಂದಾಗಿದ್ರೆ ಅದನ್ನ ಬದಲಾವಣೆ ಅನ್ನೋದಿಲ್ಲ, ಅದನ್ನ ಬಳಕೆ ಅಂತ ಕರಿಬೇಕಾಗುತ್ತೆ. ಯಾಕೆ ಅಂತಂದ್ರೆ ಈ ದೇಶಕ್ಕೆ ಇರುವ ಮೂಲ ಹೆಸರೇ ಭಾರತ. ಭಾರತವನ್ನ ಮತ್ತೆ ಭಾರತ ಅಂತ ಹೇಗೆ ಮರುನಾಮಕರಣ ಮಾಡಲಿಕ್ಕೆ ಸಾಧ್ಯ? ಭಾರತವನ್ನ ಬದಲಾಯಿಸಿ ಮತ್ತೆ ಭಾರತ ಅಂತ ಹೇಗೆ ಇಡಲಿಕ್ಕೆ ಸಾಧ್ಯ? ಈಗ ರಾಮ ಅಂತ ಇರುವಂತ ವ್ಯಕ್ತಿಯನ್ನ ಭೀಮಾ ಅಂತ ಕರೆದ್ರೆ ಅದು ಮರುನಾಮಕರಣ ಆಗುತ್ತೆ, ಅದು ಬದಲಾವಣೆ ಆಗುತ್ತೆ. ರಾಮನನ್ನ ರಾಮ ಅಂತ ಕರೆಯೋದಕ್ಕೆ ಅದೇಗೆ ಮರುನಾಮಕರಣ ಆಗುತ್ತೆ? ಬದಲಾವಣೆ ಆಗುತ್ತೆ. ಹೀಗಾಗಿ ಅದನ್ನ ಬಳಕೆ ಅಂತ ಕರಿಬಹುದು. ಈ ದೇಶಕ್ಕೆ ಇರುವ ಮೂಲ ಹೆಸರು ಭಾರತ. ಈ ದೇಶದ ಪ್ರಾಚೀನ ಗ್ರಂಥಗಳಲ್ಲಿ ಈ ದೇಶಕ್ಕೆ ಇರುವಂತಹ ಹೆಸರು ಭಾರತ. ಹಲವಾರು ಗ್ರಂಥಗಳಲ್ಲಿ ಭಾರತ ಅಂತಾನೆ ಉಲ್ಲೇಖ ಆಗಿದೆ. ಭಾರತ ಅಂತ ಇದೆ, ಜಂಬೂ ದ್ವೀಪ ಅಂತಿದೆ, ಹಿಂದೂಸ್ತಾನ್ ಅಂತ ಇದೆ, ಹೀಗೆ ಹಲವಾರು ಹೆಸರುಗಳನ್ನ ಈ ದೇಶ ಒಳಗೊಂಡಿದೆ. ಜೊತೆಗೆ ಭಾರತದ ಬಹುತೇಕ ಭಾಷೆಗಳಲ್ಲಿ ಈ ದೇಶವನ್ನ ಭಾರತ ಅಂತಾನೆ ಕರೀತಾರೆ. ಈ ದೇಶದ ಶೇಕಡ 90% ಜನರು ಈ ದೇಶವನ್ನ ಭಾರತ ಅಂತಾನೆ ಕರೀತಾರೆ. ಆಗಿದ್ಮೇಲೆ ಇವರು ಮತ್ತೇನೋ ಭಾರತ ಅಂತ ಬದಲಾಯಿಸೋದು? ಜನರ ಜೀವನಾಡಿಗಳಲ್ಲಿ, ಜನರ ರಕ್ತದಲ್ಲಿ ಭಾರತ ಅಂತಾನೆ ಇರೋದು. ಮತ್ತೇನು ಇವರು, ನಾವು ಬದಲಾವಣೆ ಮಾಡ್ತೀವಿ, ನಾವೇ ಬದಲಾವಣೆ ಮಾಡ್ತಾ ಇದ್ದೀವಿ, ನಾವೇ ಈ ದೇಶಕ್ಕೆ ಹೊಸ ಹೆಸರನ್ನ ಕೊಡ್ತಾ ಇದ್ದೀವಿ, ನಾವೇ ಇಂಡಿಯಾವನ್ನ ತೆಗೆದುಹಾಕಿ ಭಾರತ ಅಂತೇಳಿ ಮರುನಾಮಕರಣ ಮಾಡ್ತೀವಿ ಅಂತೇಳಿ ಬಿಲ್ಡಪ್ ಬಿಡ್ತಾರಲ್ಲ, ಅದು ಸರಿಯಲ್ಲ. ನೀವು ಭಾರತ ಅಂತ ಬಳಕೆ ಮಾಡಿ, ಯಾಕಂದ್ರೆ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆ. ನಮ್ಮ ಸಂವಿಧಾನದಲ್ಲಿ ಎರಡು ಹೆಸರುಗಳನ್ನ ಉಲ್ಲೇಖ ಮಾಡಿದೆ. ಇಂಡಿಯಾ, ದಟ್ ಈಸ್ ಭಾರತ. ಅಂದ್ರೆ ಇಂಡಿಯಾ ಅಂದ್ರೆ ಭಾರತ, ಭಾರತ ಅಂತಂದ್ರೆ ಇಂಡಿಯಾ. ನೀವು ಯಾವ ಹೆಸರಿನಿಂದಾದರೂ ಈ ದೇಶವನ್ನ ಕರಿಬಹುದು. ಸಮಯಕ್ಕೆ, ಕಾಲಕ್ಕೆ, ವಾಕ್ಯಕ್ಕೆ ಅನುಗುಣವಾಗಿ ನೀವು ಭಾರತ ಅಂತಾದ್ರೂ ಬಳಸಬಹುದು, ಇಂಡಿಯಾ ಅಂತಾದ್ರೂ ಬಳಸಬಹುದು. ವಾಕ್ಯಗಳನ್ನ ರಚನೆ ಮಾಡಬೇಕಾದಾಗ ನಿಮಗೆ ಯಾವ ಸಂದರ್ಭದಲ್ಲಿ ಭಾರತ ಅಂತ ಬಳಕೆ ಸೂಕ್ತ ಆಗುತ್ತೆ ಆಗ ಭಾರತ ಅಂತ ಬಳಸಬಹುದು, ಯಾವ ಸಂದರ್ಭದಲ್ಲಿ ನಿಮಗೆ ಇಂಡಿಯಾ ಅಂತ ಸೂಕ್ತ ಆಗುತ್ತೆ ಆಗ ಇಂಡಿಯಾ ಅಂತ ಬಳಸಬಹುದು. ಇದನ್ನೇ ಬಳಸಬೇಕು ಅಂತೇಳಿ ನಿರ್ಬಂಧ ಇಲ್ಲ. ನಾವು ಬಹುತೇಕವಾಗಿ ಸ್ಥಳೀಯ ಭಾಷೆಗಳಲ್ಲಿ, ಪ್ರಾದೇಶಿಕ ಭಾಷೆಗಳಲ್ಲಿ ಈ ದೇಶವನ್ನ ಭಾರತ ಅಂತಾನೆ ಬಳಸೋದು. ಆದ್ರೆ ಇಂಗ್ಲಿಷ್ ಭಾಷೆಯನ್ನ ನಾವು ಹೇಳಬೇಕಾದಾಗ, ಮಾತಾಡಬೇಕಾದಾಗ ಅಥವಾ ರಚನೆ ಮಾಡಬೇಕಾದಾಗ ಮಾತ್ರ ಅಲ್ಲಿ ಇಂಡಿಯಾ ಅಂತ ಬಳಸೋದು. ಈಗ ನೀವು ಆ ಒಂದು ಪದವನ್ನ ಕೂಡ ತೆಗೆದುಹಾಕಿ ಭಾರತ ಅಂತ ಬಳಕೆ ಮಾಡ್ತೀವಿ ಅಂತಂದ್ರೆ ತಪ್ಪೇನೂ ಇಲ್ಲ, ಬಳಕೆ ಮಾಡಿ. ಯಾಕಂದ್ರೆ ಈ ದೇಶದ ಮೂಲ ಹೆಸರು ಅದು. ಭಾರತ ಅಂತ ಬಳಕೆ ಮಾಡೋದನ್ನ ಯಾರು ವಿರೋಧಿಸ್ತಾ ಇಲ್ಲ, ಯಾರು ವಿರೋಧಿಸಬಾರದು ಕೂಡ. ಆದ್ರೆ ಬದಲಾಯಿಸ್ತೀವಿ ಅಂತೇಳಿ ಬಿಲ್ಡಪ್ ಬಿಡ್ತಿದ್ದೀರಲ್ಲ, ಅದನ್ನ ವಿರೋಧ ಮಾಡ್ತಾ ಇರೋದು. ಬಳಕೆ ಮಾಡ್ತೀವಿ ಅಂತೇಳಿ, ಬಳಕೆ ಮಾಡೋದಕ್ಕೂ ಬದಲಾವಣೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಈಗ ಇಲ್ಲಿಂದ ನೀವು ಭಾರತ ಅಂತ ಬಳಕೆ ಮಾಡಬಹುದು. ನಿಮ್ಮ ಸರ್ಕಾರಿ ದಾಖಲೆಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ, ಸರ್ಕಾರಿ ಕಚೇರಿಗಳ ಬೋರ್ಡ್ಗಳಲ್ಲಿ, ಹುದ್ದೆಗಳಲ್ಲಿ, ಉದ್ಯೋಗಗಳಲ್ಲಿ, ಕಡತಗಳಲ್ಲಿ, ಮಾಧ್ಯಮಗಳಲ್ಲಿ, ಎಲ್ಲದರಲ್ಲೂ ಕೂಡ ನೀವು ಇಲ್ಲಿಂದ ಭಾರತ ಅಂತ ಬಳಕೆ ಮಾಡಬಹುದು, ತಪ್ಪೇನಿಲ್ಲ. ಆದರೆ ಈ ಹಿಂದೆ ಹಲವಾರು ಗ್ರಂಥಗಳಲ್ಲಿ, ದಾಖಲೆಗಳಲ್ಲಿ, ಐತಿಹಾಸಿಕ ಗ್ರಂಥಗಳಲ್ಲಿ, ವೈಜ್ಞಾನಿಕ ಗ್ರಂಥಗಳಲ್ಲಿ, ಸಾಮಾಜಿಕ ಗ್ರಂಥಗಳಲ್ಲಿ, ಕತೆ, ಕವನ, ಕಾದಂಬರಿ, ನಾಟಕ, ಈ ಎಲ್ಲಾ ದಾಖಲೆಗಳಲ್ಲಿ ಇಂಡಿಯಾ ಅಂತ ಇದೆ.
ಅದನ್ನ ಬದಲಿಸಲಿಕ್ಕೆ ಸಾಧ್ಯನಾ? ಅದಕ್ಕೆ ರೂಪುರೇಷೆಗಳೇನು? ಇದೆಲ್ಲದನ್ನು ಕೂಡ ಅವಲೋಕನೆ ಮಾಡಬೇಕಾಗುತ್ತೆ. ಹೀಗಾಗಿ ಹಳೆಯದನ್ನ ಬಿಟ್ಟು, ಅಂದ್ರೆ ಹಳೆಯದು ಹೇಗಿದೆ ಹಾಗೆ ಇರಲಿ, ನೀವು ಇಲ್ಲಿಂದ ಹೊಸದಾಗಿ ಭಾರತ ಅಂತ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ತೀರಾ, ಓಕೆ, ಅದಕ್ಕೆ ಯಾರ್ದು ಅಭ್ಯಂತರ ಇಲ್ಲ, ತಕರಾರು ಇಲ್ಲ, ವಿರೋಧ ಇಲ್ಲ, ವಿರೋಧ ಮಾಡಬಾರದು ಕೂಡ. ಯಾಕಂದ್ರೆ ಅವಕಾಶ ಇದೆ. ಇಂಡಿಯಾ ಅಂತಾದ್ರೂ ಬಳಸಬಹುದು, ಭಾರತ ಅಂತಾದ್ರೂ ಬಳಸಬಹುದು. ನೀವು ಭಾರತ ಅಂತ ಬಳಕೆ ಮಾಡ್ತೀರಾ, ಮಾಡಿ, ತಪ್ಪೇನಿಲ್ಲ. ಆದ್ರೆ ಬದಲಾವಣೆ ಮಾಡ್ತೀವಿ, ಮರುನಾಮಕರಣ ಮಾಡ್ತೀವಿ, ನಾವೇ ಮಾಡ್ತೀವಿ ಅಂತೇಳಿ ಬಿಲ್ಡಪ್ ಬಿಡುತ್ತೀರಲ್ಲ, ಅದು ತಪ್ಪು. ಬಿಲ್ಡಪ್ ಬಿಡದಿದ್ದಲ್ಲ, ಅದು ಸರಿಯಾದ ಕ್ರಮ ಅಲ್ಲ. ಬಳಕೆ ಮಾಡಿ, ಹೌದಾ? ಒಂದು ಗೆಜೆಟ್ ಅನ್ನು ಹೊರಡಿಸಿ, ನಾವು ಇಲ್ಲಿಂದ ಇಂಡಿಯಾ ಬದಲಾಗಿ ಭಾರತ ಅಂತೇಳಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ತೀವಿ ಅಂತೇಳಿ ಒಂದು ಆಂದೋಲನ ಮಾಡಿ, ಒಂದು ಕರೆ ಕೊಡಿ, ಎಲ್ಲರೂ ಕೂಡ ಇಂಡಿಯಾ ಬದಲಾಗಿ ಭಾರತ ಅಂತ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿ ಅಂತ ಹೇಳಿ, ಅದರ ಪಾಲನೆ ಮಾಡ್ತಾರೆ ಎಲ್ಲರೂ. ಆದರೆ ಬದಲಾವಣೆ ಮಾಡ್ತೀವಿ, ಮರುನಾಮಕರಣ ಮಾಡ್ತೀವಿ ಅಂತೇಳಿ ಬಿಲ್ಡಪ್ ಬಿಡುತ್ತೀರಲ್ಲ, ಅದು ಯಾಕಂದ್ರೆ ಇದಕ್ಕೆ ಮರುನಾಮಕರಣ ಇಲ್ಲ. ಈಗಾಗಲೇ ಭಾರತ ಅಂತ ಈ ದೇಶಕ್ಕೆ ಹೆಸರಿದೆ, ಮತ್ತೆ ಹೇಗೆ ಮರುನಾಮಕರಣ ಮಾಡ್ತೀರಿ, ಮತ್ತೆ ಹೇಗೆ ಬದಲಾವಣೆ ಮಾಡ್ತೀರಿ? ಹೀಗಾಗಿ ಈ ಬಿಲ್ಡಪ್ ಬಿಡದನ್ನ ಬಿಟ್ಟು ಸರಿಯಾದ ದಾರಿಯಲ್ಲಿ ನಡೆದ್ರೆ ಈ ದೇಶ ನಿಮಗೆ ಸ್ವಾಗತವನ್ನು ಕೋರುತ್ತೆ, ನಿಮ್ಮ ಒಂದು ಆಲೋಚನೆಗೆ ಬೆಂಬಲವನ್ನ ಕೊಡುತ್ತೆ. ಆತ್ಮೀಯರೇ, ಇದು ಇವತ್ತಿನ ವಿಶೇಷ ವಿಷಯವಾಗಿತ್ತು. ಮುಂದಿನ ವಿಶೇಷ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀರಿ. ಅಲ್ಲಿಯವರೆಗೂ ನಮಸ್ಕಾರ.